ಸಕ್ಕರೆನಾಡಿನಲ್ಲಿ ಇವತ್ತು ಆರನೇ ದಿನದ ಪಂಚರತ್ನ ರಥಯಾತ್ರೆ ನಡೀತಾ ಇದೆ. ಬಿಎಸ್ವೈ ಹಾಗೂ ಸಚಿವ ನಾರಾಯಣಗೌಡರ ತವರಿನಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದೆ ಜೆಡಿಎಸ್. ಅಶೋಕನಗರದ ಮೂಲಕ ಇವತ್ತು ಕೆಆರ್ಪೇಟೆ ತಾಲೂಕಿಗೆ ಪ್ರವೇಶವನ್ನು ಮಾಡಿದೆ. ನಿನ್ನೆ ರಾತ್ರಿ ಮೇಲುಕೋಟೆ ಕ್ಷೇತ್ರದ ಶಿವಳ್ಳಿಯಲ್ಲಿ ಎಚ್ಡಿ ಕುಮಾರಸ್ವಾಮಿಯವರು ವಾಸ್ತವ್ಯವನ್ನು ಹೂಡಿದ್ರು. ಬಿಎಸ್ವೈ ಹಾಗೂ ಸಚಿವ ನಾರಾಯಣಗೌಡರ ತವರಿನಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದೆ ಜೆಡಿಎಸ್. ಅಶೋಕನಗರದ ಮೂಲಕ ಇವತ್ತು ಕೆಆರ್ಪೇಟೆಗೆ ಪ್ರವೇಶವನ್ನು ಮಾಡಿದೆ. ನಿನ್ನೆ ರಾತ್ರಿ ಮೇಲುಕೋಟೆ ಕ್ಷೇತ್ರದ ಶಿವಳ್ಳಿಯಲ್ಲಿ ಎಚ್ಡಿ ಕುಮಾರಸ್ವಾಮಿಯವರು ಗ್ರಾಮ ವಾಸ್ತವ್ಯವನ್ನು ಮಾಡಿದ್ರು. ಬೋಕನಕೆರೆ, ಬಳ್ಳೆಕೆರೆ, ಹೊಸಹೊಳ್ಳಲು, ಕೆಆರ್ಪೇಟೆ, ಚಿನ್ನದಹಳ್ಳಿ, ಒಳಗೆರೆ, ಮನಸ ಹಾಗೆ ಸಾರಂಗಿ, ಕೋಟಗಳ್ಳಿ, ಸಂತೆಬಾಚಹಳ್ಳಿ ಮಾರ್ಗವಾಗಿ ಸಂಚಾರವನ್ನು ಮಾಡಿದೆ. ಜೆಡಿಎಸ್ ಮುಖಂಡರ ನೇತೃತ್ವದಲ್ಲಿ ಅದ್ಧೂರಿ ಸ್ವಾಗತಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ರಥಯಾತ್ರೆಗೆ ಸಿಗ್ತಾ ಇರುವಂತಹ ಅಭೂತಪೂರ್ವ ಬೆಂಬಲಕ್ಕೆ ಎಚ್ಡಿ ಕುಮಾರಸ್ವಾಮಿಯವರು ಸಹ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಜವಾಗಿ ಖುಷಿ ಆಗಿದ್ದಾರೆ. ಗಮನಿಸಬಹುದು, ರಥಯಾತ್ರೆ ಆರಂಭ ಆದಾಗಲಿಂದ ಭರ್ಜರಿಯಾದಂತ ಸ್ವಾಗತವನ್ನ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ನೀಡಲಾಗ್ತಾ ಇದೆ. ಇವತ್ತು ಆರನೇ ದಿನದ ಪಂಚರತ್ನ ರಥಯಾತ್ರೆ ನಡೀತಾ ಇದೆ. ಸಕ್ಕರೆ ನಾಡಿನಲ್ಲಿ ಇವತ್ತು ಆರನೇ ದಿನದ ಪಂಚರತ್ನ ರಥಯಾತ್ರೆ ಸಾಗಿದೆ. ಹೋದಲ್ಲೆಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಭರ್ಜರಿ ಸ್ವಾಗತವನ್ನ ಕೋರಲಾಗಿದೆ. ದೊಡ್ಡ ದೊಡ್ಡ ಹಾರವನ್ನ ಹಾಕುವ ಮೂಲಕ ಸ್ವಾಗತವನ್ನ ಕೋರ್ತಾ ಇರೋದು ಈ ಪಂಚರತ್ನ ರಥಯಾತ್ರೆಯ ವಿಶೇಷ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಏನು ಸಕ್ಕರೆ ನಾಡಿಗೆ ಬಂದಿರೋದ್ರಿಂದ ಕಬ್ಬಿನ ಹಾರದ ಮೂಲಕ ಹಾರವನ್ನು ಹಾಕುವ ಮೂಲಕ ಎಚ್ ಡಿ ಕುಮಾರಸ್ವಾಮಿಗೆ ಭರ್ಜರಿ ಸ್ವಾಗತವನ್ನ ಕೋರಲಾಗಿದೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.